ತಂಗಿಗೆ ಅಧಿಕಾರ ಕೊಟ್ಟಿದ್ದಕ್ಕೆ ಸಿಟ್ಟಾದ್ರ ಅಣ್ಣ ಅಜಿತ್ ಪವಾರ್ ಆಟ ಎನ್ ಸಿ ಪಿಗೆ ಪೀಕಲಾಟ ಬಿಜೆಪಿ ಗೇಮ್ಗೆ ಎನ್ ಸಿ ಪಿ ಕತೆ ಕೂಡ ಮುಗಿದೋಗುತ್ತಾ ಎಸ್ ಮಹಾರಾಷ್ಟ್ರದ ರಾಜಕಾರಣ ಏನೇ ಆದರೂ ಸಾಕಷ್ಟು ರೋಚಕತೆಯಿಂದ ಕೂಡಿರುತ್ತೆ ಕಳೆದ ವರ್ಷ ಶಿವಸೇನೆ ಇಬ್ಬಾಗ ಆದಾಗ ಅಥವಾ ಅದಕ್ಕಿಂತ ಮುಂಚೆ ಬಿ ಜೆ ಪಿ ಶಿವಸೇನೆ ಮೈತ್ರಿ ಆಗಿದ್ರು ಕೂಡ ಸರ್ಕಾರವನ್ನು ರಚನೆ ಮಾಡಿದೆ ಶಿವಸೇನೆ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಜೊತೆ ಬಂದು ಸರ್ಕಾರವನ್ನು ರಚನೆ ಮಾಡಿದಾಗ ಇದೆಲ್ಲವೂ ಕೂಡ ರೋಚಕತೆಯ ಒಂದು ಭಾಗ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಯಾರೂ ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಇವತ್ತಿನ ಶತ್ರುಗಳು ನಾಳೆ ಮಿತ್ರರಾಗ್ಬೋದು ಇವತ್ತಿನ ಮಿತ್ರರು ನಾಳೆ ಶತ್ರುಗಳಾಗಬಹುದು ಶತ್ರುಗಳ ಶತ್ರು ಮಿತ್ರ ಆಗ್ಬೋದು ಏನು ಬೇಕಾದರೂ ಆಗಬಹುದು ಎಲ್ಲವೂ ಸಾಧ್ಯ ರಾಜಕಾರಣದಲ್ಲಿ ಅದಕ್ಕೆ ಸ್ಪಷ್ಟ ಉದಾಹರಣೆ ನಮ್ಮ ಕಣ್ಮುಂದೆ ಮುಂದೆ ಸಿಗ್ತಾ ಇರೋದು ನಮ್ಮ ಪಕ್ಕದ ಮಹಾರಾಷ್ಟ್ರ ಎಲ್ಲವೂ ಆಗ್ತಾ ಇದೆ ಅಲ್ಲಿ ಆದರೆ ಎನ್ ಸಿ ಪಿ ಯಾಕೆ ಎನ್ ಸಿ ಪಿಗೆ ಈ ಗತಿ ಬಂತು ಅಜಿತ್ ಪವಾರ್ ತುಂಬ ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷಿ ಇರ್ತಕ್ಕಂಥ ರಾಜಕಾರಣಿ ಸಾಕಷ್ಟು ಬಾರಿ ಡಿ ಸಿ ಎಮ್ ಆಗಿದ್ದರು ಒಂದು ಒಳ್ಳೆಯ ಹೆಸರಿತ್ತು ಅನ್ನೋ ಲೆಕ್ಕಾಚಾರ ಇತ್ತು ಶರದ್ ಪವಾರ್ ಅವರ ಅಣ್ಣನ ಮಗ ಅಜಿತ್ ಪವಾರ್ ಶರದ್ ಪವಾರ್ ಎನ್ ಸಿ ಪಿಯ ಸುಪ್ರೀಂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎನ್ ಸಿ ಪಿ ಪಕ್ಷವನ್ನು ಕಟ್ಟಿದಾಗ ಕಾಂಗ್ರೆಸ್ನಿಂದ ಹೊರಗಡೆ ಬಂದು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಎನ್ ಸಿ ಪಿ ಅಂದರೆ ಶರದ್ ಪವಾರ್ ಮೊದಲು ಕಾಂಗ್ರೆಸ್ನಲ್ಲೇ ಇದ್ದರು ತೊಂಬತ್ತೊಂಬತ್ತರ ಹೊರಗಡೆ ಬಂದು ಅವರೇ ಪಕ್ಷವನ್ನು ಕಟ್ಟಿ ಸಕ್ಸಸ್ ಕೂಡ ಆದರು ಸೊ ಇವತ್ತು ಶರದ್ ಪವಾರ್ ಅಜಿತ್ ಪವರನ್ನು ಬಿಡ್ತಿರೋದು ಯಾಕೆ ಅಥವಾ ಅಜಿತ್ ಪವಾರ್ ಶರದ್ ಪವರ್ ಅವರ ಎನ್ ಸಿ ಪಿ ಪಾರ್ಟಿಯಿಂದ ದೂರ ಹೋಗ್ತಾ ಇದ್ದಾರಾ ಬಿ ಜೆ ಪಿಗೆ ಸಪೋರ್ಟ್ ಯಾಕೆ ಶರದ್ ಪವರ್ ಅವರ ಪರ್ಮಿಷನ್ ತಗೊಳ್ಳ್ದೆ ಇವೆಲ್ಲ ಚರ್ಚೆಗಳಿಗೆ ಕಾರಣ ಶರದ್ ಪವರ್ ಅವರ ಮಗಳು ಬೆಂಕಿ ಚೆಂಡು ಲೋಕಸಭೆಯಲ್ಲಿ ಇವ್ರ ಮಾತಕ್ಕೆ ನಿಂದರೆ ರಪ 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 ಅಂತ ಬರುತ್ತೆ ಮಾತುಗಳು ಬಹುಶಃ ನೀವೆಲ್ಲ ನೋಡಿರ್ಬೋದು ಸುಪ್ರಿಯಾ ಸುಳೆ ನಮ್ಮ ಕರ್ನಾಟಕದ ಬೆಂಗಳೂರು ದಕ್ಷಿಣದ ಸಂಸದರು ತೇಜಸ್ವಿ ಸೂರ್ಯ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ತೇಜಸ್ವಿ ಸೂರ್ಯ ಸಶ ಸೆಷನಲ್ಲಿ ಮಾತಾಡಬೇಕಾದ್ರೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದರು ಕಾಂಗ್ರೆಸ್ ಅಂದರೆ ಕುಟುಂಬ ರಾಜಕಾರಣ ಬಿ ಜೆ ಪಿಯಲ್ಲಿ ಮಾತ್ರ ಕುಟುಂಬ ರಾಜಕಾರಣ ಇಲ್ಲ ಉಳಿದ ಎಲ್ಲ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ ಅಂತ ಮಾತನಾಡಿದರು ಅದಕ್ಕೆ ಸರಿಯಾಗಿಯೇ ಟಾಂಗನ್ನು ಕೊಟ್ಟು ಪ್ರತಿಯೊಬ್ಬರ ಹೆಸರನ್ನು ಮೆನ್ಷನ್ ಮಾಡಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಕುಟುಂಬ ರಾಜಕಾರಣದ ಬಗ್ಗೆ ಅಪ್ಪ ಮಗ ಚಿಕ್ಕಪ್ಪ ದೊಡ್ಡಪ್ಪ ಅಳಿಯ ಮಾವ ಸೊಸೆ ಯಾರೆಲ್ಲ ಇದ್ದಾರೆ ಕುಟುಂಬ ರಾಜಕಾರಣದ ಭಾಗ ಆಗಿದ್ದಾರೆ ಬಿ ಜೆ ಪಿಲಿ ಎಲ್ಲರ ಹೆಸರನ್ನು ಹೇಳಿ ಜನ್ಮವನ್ನು ಜಾಲಾಡಿದ್ರು ಸುಪ್ರಿಯಾ ಸುಳೆ ಸಕತ್ತು ವೈಬ್ರೆಂಟಾಗಿ ಮಾತಾಡಿದರು ಇದೇ ತೇಜಸ್ವಿ ಸೂರ್ಯ ವಿರುದ್ಧ ಮಾತನಾಡಿದರು ತೇಜಸ್ವಿ ಸೂರ್ಯ ಅವರ ಅಂಕಲ್ ರವಿ ಸುಬ್ರಹ್ಮಣ್ಯ ಯಾರು ಆಗಿದರೆ ಇವರಿಗೆ ಕುಟುಂಬ ರಾಜಕಾರಣದ ಹಿನ್ನೆಲೆ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಮಾಡಿ ಸಾಕಷ್ಟು ಚರ್ಚೆ ಆಗಿದ್ರು ನಮ್ಮ ತಂದೆ ಶರದ್ ಪವಾರ್ ರಾಜಕಾರಣಿ ಅನ್ನೋದಕ್ಕೆ ಅವನಿಗೆ ಹೆಮ್ಮೆ ಇದೆ ಅವರ ಮಗಳು ನಾನು ಅನ್ನೋದಕ್ಕೆ ಹೆಮ್ಮೆ ಇದೆ ಅಂತ ಸೆಷನಲ್ಲಿ ಲೋಕಸಭೆಯಲ್ಲಿ ಮಾತನಾಡಿ ಎಲ್ಲರ ಹುಬ್ಬೇರಿಸಿದರು ಅದೇ ಸುಪ್ರಿಯಾ ಸುಳೆ ಇವತ್ತು ಎನ್ ಸಿ ಪಿಯ ಕಾರ್ಯಾಧ್ಯಕ್ಷೇ ಆದರು ಕೆಲವು ದಿನಗಳ ಹಿಂದಷ್ಟೇ ಪಕ್ಷವನ್ನು ರಿಫಾರ್ಮ್ ಮಾಡಿದಾಗ ಪ್ರಫುಲ್ ಪಟೇಲ್ ಮತ್ತು ಸುಪ್ರಿಯಾ ಸುಳೆ ಅವ್ರಿಗೆ ಎನ್ ಸಿ ಪಿಯ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರು ಅಜಿತ್ ಪವಾರ್ ವಿರೋಧ ಪಕ್ಷದ ನಾಯಕರಾಗಿದ್ದರು ಆಗ ಅಜಿತ್ ಪವಾರ್ಗೆ ಸಿಟ್ಟು ಅಸಮಾಧಾನ ಆಯಿತು ನನಗೆ ವಿರೋಧ ಪಕ್ಷದ ನಾಯಕ ಬೇಡ ನನಗೆ ಪಕ್ಷದಲ್ಲೇ ಒಂದು ಸ್ಥಾನವನ್ನು ಕೊಡಿ ಅಂತ ಕೇಳಿದ್ರು ಬಹಿರಂಗವಾಗಿ ಕೇಳಿದ್ರು ಕೊಡಲಿಲ್ಲ ಅದಾದ ಮೇಲೆ ಅಜಿತ್ ಪವರ್ ಕೆಲವೊಂದಿಷ್ಟು ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ರು ಪ್ಲೇಟ್ ಚೇಂಜ್ ಮಾಡಿ ನೋಡಿದ್ರೆ ಅಜಿತ್ ಪವಾರ್ ಬಿಜೆಪಿ ಸಪೋರ್ಟ್ ಮಾಡ್ರು ಡಿ ಸಿ ಎಮೇ ಆಗಿಬಿಟ್ರು ಸೊ ಇದು ಅಣ್ಣ ಅಜಿತ್ ಪವಾರ್ ವರ್ಸಸ್ ತಂಗಿ ಸುಪ್ರಿಯಾ ನಡುವಿನ ಕಾಳಗನ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಶರದ್ ಪವಾರ್ ತಮ್ಮ ಪುತ್ರಿಯ ವ್ಯಾಮೋಹಕ್ಕೆ ಬಿದ್ದು ಅಂದರೆ ಪುತ್ರಿಯ ರಾಜಕಾರಣವನ್ನು ಉಜ್ವಲಗೊಳಿಸಬೇಕು ನಾವು ಹೆಂಗೆ ಪುತ್ರ ವ್ಯಾಮೋಹ ಅಂತ ಕರಿತೀವಿ ಪುತ್ರ ವ್ಯಾಮೋಹದಿಂದ ಪಾರ್ಟಿ ಕಳ್ಕೊಂಡ್ರು ಹಾಗೆ ಹೀಗೆ ಅಂತ ಕರ್ನಾಟಕ ಜೆ ಡಿ ಎಸ್ ತಿತ್ತಿತರ ಅಲ್ಲಿ ಪುತ್ರಿಯನ್ನು ರಾಜಕಾರಣದಲ್ಲಿ ಬೆಳೆಸಬೇಕು ಪುತ್ರಿಗೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಮಗಳಿಗೆ ಅನ್ನೋ ಕಾರಣಕ್ಕಾಗಿ ಸುಪ್ರಿಯಾ ಅವ್ರಿಗೆ ಜಾಸ್ತಿ ಪವರ್ ಕೊಟ್ರ ಶರದ್ ಪವಾರ್ ಇದರಿಂದ ಬೇಸತ್ತಂತಹ ಸುಪ್ರಿಯಾ ಅವರ ಅಣ್ಣ ಅಜಿತ್ ಪವಾರ್ ಈಗ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರ ಅಣ್ಣ ವರ್ಸಸ್ ತಂಗಿ ನಡುವಿನ ಸಮರ ರಾಜಕೀಯ ಸಮರ ಇವತ್ತು ಪಕ್ಷದ ಇಬ್ಬಾಗಕ್ಕೆ ಬಂದು ನಿಂತಿದೆಯಾ ಈಗೊಂದು ಚರ್ಚೆ ಆಗ್ತಾ ಇದೆ ಬಟ್ ಸುಪ್ರಿಯಾ ಸುಳ್ಳು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಪಕ್ಷ ಇಬ್ಬಾಗ ಆಗಲ್ಲ ಅಣ್ಣನ ಜೊತೆ ಎಂಥ ಜಗಳ ಆಡೋದು ಅಣ್ಣನಿಗೆ ಏನು ಇಷ್ಟನೋ ಅದು ಮಾಡಿದ್ದಾನೆ ಹಾಗನ್ನು ಬಿಟ್ಟು ಪಕ್ಷ ಇಬ್ಬಾಗ ಆಗುತ್ತಾ ಇಬ್ಬಾಗ ಆಗಲ್ಲ ಅಂತ ಸುಪ್ರಿಯ ಹೇಳ್ತಾ ಇದ್ದಾರೆ ನೋಡೋಣ ಅಣ್ಣ ತಂಗಿ ಜಗಳ ಮನೇಲಿ ಮಾಮೂಲಿ ಜಗಳ ಬಟ್ ರಾಜಕಾರಣದಲ್ಲಿ ಇಷ್ಟು ದೊಡ್ಡ ಮಟ್ಟದ ಜಗಳಕ್ಕೆ ಸಾಕ್ಷಿ ಆಗಿದೆ ಎನ್ ಸಿ ಪಿ ಈ ಅಣ್ಣ ತಂಗಿಯ ಜಗಳ ಪಕ್ಷಕ್ಕೆ ಮುಳುವಾಗುತ್ತಾ ಮುಳುವಾಗಿದೆ ಈಗಾಗಲೇ ಉಳಿಯುತ್ತಾ ಪಕ್ಷ ಎನ್ ಸಿ ಪಿ ಅಥವಾ ಇಬ್ಬಾಗ ಆಗುತ್ತಾ ಶಿವಸೇನೆ ಥರ ನಿಮ್ಗೆ ಏನಿಸ್ತಾ ಇದೆ ಎನ್ ಸಿ ಪಿ ಈ ಒಂದು ರಾಜಕೀಯಕ್ಕೆ ರಾಜಕೀಯ ಗಲಾಟೆಗೆ ಸಂಘರ್ಷಕ್ಕೆ ಅಣ್ಣ ತಂಗಿ ಜಗಳ ಕಾರಣನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ